जय बोलो भरत माता के। इला साउंड इला। जय बोलो भरत माता के। इला केसिला। जय बोलो भरत माता के। वेरी गुड मक्कळे इदर गमनिसि ಏನೊಂದು ಇದು ಈ ವರ್ಷದ 2023-24 ಸಾಲಿನ ಕ್ರೀಡಾಕೂಟಕ್ಕೆ ಆಗಮನಿಸಿದ ವೇದಿಕೆ ಮೇಲೆ ಇರುವ ಎಲ್ಲ ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಈಗ ಒಂದು ಪ್ರತಿಜ್ಞಾ ವಿಧಿಯನ್ನು ಹೇಳ್ಕೊಡ್ತೀನಿ. ಹೇಳಿ, ನಿಮ್ಮ ಬಲಗೈ ಚಾಚಿದ್ದೀರಾ? ಆ ಹಿಂದೆ ಮಾತಾಡ್ತಾ ಇದ್ದ ನೋಡಿ ಮಕ್ಕಳು, ಹಿಂದೆ ಗಮನ ಈ ಕಡೆ, ಕೈ ಮುಂದೆ ಚಾತ್ರ ಬಲಗೈ ಹೇಳೋಣ. ನಾವು ಕ್ರೀಡಾಂಗಣದಲ್ಲಿ ನಡೆಸುತ್ತಿರುವ 2023-24 ಸಾಲಿನ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಕ್ರೀಡೆಗಳ ನಿಯಮಗಳಿಗೆ ಬದ್ಧರಾಗಿ ನ್ಯಾಯ ನಿರ್ಣಯಕರ ನಿರ್ಣಯಕ್ಕೆ ಮನ್ನಣೆ ಕೊಟ್ಟು ಹೋಬಳಿಯ ಹಿರಿಮೆಗಾಗಿ ಹಾಗೂ ಕ್ರೀಡೆಗಳ ಘನತೆಗಾಗಿಯೂ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ ಎಂದು ಸಮಾನ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಯಾಸ್ಮಿನ್ ಬಾಯ್ ಜೈಜಪುರ ಮಟ್ಟದ ಕ್ರೀಡಾಕೂಟ 2023-24 ಸಾಲಿನಲ್ಲಿ ನಾಲ್ಕು ಕ್ಲಸ್ಟರ್ಗಳು ಕ್ಯಾಸಂಬಳ್ಳಿ, ಕರಡುಗೂರು, ಪಾರಾಣಳ್ಳಿ ಮತ್ತು ಜಕಾಸ್ಕೊಪ್ಪದ ಎಲ್ಲ ಕ್ಲಸ್ಟರ್ ನಾಲ್ಕು ಕ್ಲಸ್ಟರಿನ ಮಕ್ಕಳು ಮೊದಲನೇ ದಿವಸ ಎಲ್ಲ ಗ್ರೂಪ್ ಇವೆಂಟ್ಸು ಹೈಯರ್ ಪ್ರೈಮರಿ ಮಕ್ಕಳಿಂದ ಗ್ರೂಪ್ ಇವೆಂಟ್ಸ್ ಇರುತ್ತೆ. ಎರಡನೇ ದಿವಸ ಪ್ರೌಢಶಾಲೆಯ ಗುಂಪು ಆಟಗಳು, ಮೂರನೇ ದಿವಸ ಸರ್ಕಾರಿ
ಖಾಸಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಂದ ಅಥ್ಲೆಟಿಕ್ಸ್ ಇರುತ್ತೆ ಅದು ಪ್ರಾಥಮಿಕ ಮತ್ತು ಪ್ರೌಢಕ್ಕೂ ಎರಡಕ್ಕೂ ಅಥ್ಲೆಟಿಕ್ಸ್ ಇರುತ್ತೆ ಈ ಒಂದು ಕ್ರೀಡಾ ಭಾವನೆಯನ್ನು ಮನೋಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸತಕ್ಕಂತದ್ದು ನಮ್ಮದು ಮುಖ್ಯವಾದಂತಹ ನಮ್ಮ ಕರ್ತವ್ಯ ಇದರಲ್ಲಿ ಕ್ರೀಡೆಗಳಿಂದ ಮನರಂಜನೆ ಸಿಗುತ್ತೆ ದೈಹಿಕ ಸಾಮರ್ಥ್ಯ ದೈಹಿಕ ಮನೋಭಾವನೆ ಉತ್ತಮವಾದಂತಹ ಕೌಶಲ್ಯಗಳನ್ನು ಕ್ರೀಡೆಗಳ ಆಡುವುದರ ಮುಖಾಂತರ ನಾವು ಮಕ್ಕಳಲ್ಲಿ ಮೂಡಿಸಬಹುದು ಅದರಿಂದ ಈ ಒಂದು ಕ್ರೀಡೆಗಳು ಕ್ರೀಡೆ ನಮ್ಮ ದೇಹಕ್ಕೆ ಶಕ್ತಿ ಮತ್ತು ನೀಡುತ್ತೆ ಮತ್ತು ಆರೋಗ್ಯವೇ ಯಶಸ್ಸಿನ ಕೀಲಿಕೈ ಆ ಆರೋಗ್ಯ ಬೇಕು ಅಂತಂದ್ರೆ ಕ್ರೀಡೆಗಳು ಆಡಬೇಕಾಗಿರ್ತಕ್ಕಂಥದ್ದು ಮಕ್ಕಳಲ್ಲಿ ಆ ಕ್ರೀಡಾ ಮನೋಭಾವವನ್ನು ಬೆಳೆಸತಕ್ಕಂಥದ್ದು ಎಲ್ಲ ಶಿಕ್ಷಕರ ಕರ್ತವ್ಯ ಆಗಿದೆ ಆದ್ದರಿಂದ ಈ ಒಂದು ಕ್ರೀಡಾಕೂಟವನ್ನು 2023-24ನೇ ಸಾಲಿನಲ್ಲಿ ಇಲ್ಲಿ ನಮ್ಮ ಹೋಬಳಿ ಮಟ್ಟದ ಆರ್.ಎಚ್.ಎಸ್. ಶಾಲೆಯ ಮೈದಾನದಲ್ಲಿ ಆಯೋಜಿಸಲಾಗಿದೆ ಇಲ್ಲಿ ಎಲ್ಲ ಮಕ್ಕಳು ಕ್ರೀಡೆಗಳಲ್ಲಿ ಭಾಗವಹಿಸಿ ಉತ್ತಮವಾದಂತ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಮತ್ತು ಉತ್ತಮ ಪ್ರತಿಭೆ ಮತ್ತು ಕೌಶಲ್ಯ ಇರತಕ್ಕಂಥ ಮಕ್ಕಳನ್ನು ಗುರುತಿಸಿ ತಾಲೂಕು ಮಟ್ಟಕ್ಕೆ ಕಳಿಸ್ಕೊಡ್ತಕ್ಕಾಗಿರ್ತಕ್ಕಂಥದ್ದು ನಮ್ಮ ಎಲ್ಲ ಸಿಆರ್ಪಿಗಳು ಬಿಆರ್ಪಿಗಳು ಇಸಿಒಗಳು ದೈಹಿಕ ಪರಿವೀಕ್ಷಕರು ಮತ್ತು ಬಿಇಒ ಸಾಹೇಬರ ಸಹಕಾರದೊಂದಿಗೆ ಈ ಒಂದು ಕ್ರೀಡೆಗಳನ್ನು ನಡೆಸ್ತಾ ಇದ್ದೀವಿ ಇದರಲ್ಲಿ ಯಾವುದೇ ತೊಂದರೆ ಇಲ್ಲದೆ ಉತ್ತಮವಾಗಿ ನಡೆಸಿಕೊಂಡು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಕ್ರೀಡೆಗಳು ವಿಭಿನ್ನ ನಿಯಮಗಳು ಮತ್ತು ನಿಬಂಧನೆಗಳನ್ನು ಹೊಂದಿದೆ ಆದ್ದರಿಂದ ಅದನ್ನು ಪಾಲಿಸಬೇಕು ಅಂತ ಮಕ್ಕಳಲ್ಲಿ ಅರಿವನ್ನು ಮೂಡಿಸಿದ್ವಿ ಇವುಗಳನ್ನು ವಿವಿಧ ಹಂತಗಳಲ್ಲಿ ಆಡಿಸಲಾಗ್ತಾ ಇದ್ದೀವಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಕ್ರೀಡೆಗಳು ಅತ್ಯಂತ ಸಹಾಯಕ ನಮಗೆ ಈ ಒಂದು ಕ್ರೀಡೆಗಳು ಆಡುವುದರ ಮುಖಾಂತರ ವೃತ್ತಿ ಕೌಶಲ್ಯಕ್ಕೂ ಮತ್ತು ಸರ್ಕಾರಿ ನೌಕರರಿಗೂ ಈ ಒಂದು ಕ್ರೀಡೆಗಳನ್ನು ಆಡಿಸುವುದರ ಮೂಲಕ ಅವರ ಮುಂದಿನ ಜೀವನ ಭವಿಷ್ಯ ಚೆನ್ನಾಗಿರಲಿ ಅಂತ ಮುಂದಿನ ಭವಿಷ್ಯಕ್ಕೆ ಬುನಾದಿ ಅವರ ಒಂದು ಸರ್ಕಾರಿ ನೌಕರಿಗೆ ಒಂದು ಕೆಲಸ ಸಿಗುತ್ತೆ ಅಂತ ಭಾವಿಸ್ತಾ ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗನೂ ಇದಕ್ಕೆ ಸಹಕಾರಿಯಾಗಿದೆ ಎಲ್ಲ ದೈಹಿಕವಾಗಿ ಉತ್ತಮವಾಗಿ ಆಟಗಳನ್ನು ಆಡ್ತಾರೆ ಯಾವುದೇ ಮೋಸ ತಂತ್ರ ಇಲ್ಲದಿರ ನಾವು ಈ ಒಂದು ಆಟವನ್ನು ಆಡಿಸ್ತಾ ಇದ್ದೀವಿ ಮಕ್ಕಳಲ್ಲಿ ಮನೋಭಾವನೆ ಬೆಳೆಸುವುದರ ಮೂಲಕ ನಮ್ಮ ಹೋಬಳಿ ತಾಲೂಕು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಮಕ್ಕಳನ್ನು ಸಿದ್ಧತೆಗೊಳಿಸಿ ನಮ್ಮ ದೇಶದ ಭಾವೈಕ್ಯತೆ ಮತ್ತು ಐಕ್ಯತೆ ಏಕತೆಯನ್ನು ಮೂಡಿಸುವುದು ಯಾವುದೇ ಜಾತಿ ಮತ ಧರ್ಮ ಭೇದ ಭಾವವಿಲ್ಲ ಆಟಗಳಲ್ಲಿ ನಮ್ಮ ದೇಶದ ಭಾವೈಕ್ಯತೆಯನ್ನು ಕಾಪಾಡುವುದಕ್ಕೆ ಉತ್ತಮ ಮಾರ್ಗದರ್ಶನವನ್ನು ಮಕ್ಕಳಲ್ಲಿ ನೀಡಿದ್ದೀವಿ ಅಂತ ಆಶಿಸ್ತಾ ಈ ಒಂದು ಈ ಆಟಗಳು ಯಶಸ್ವಿಯಾಗಿ ನಡೀಲಿ ಯಾರಿಗೂ ತೊಂದರೆ ಆಗದಿರ ಯಶಸ್ವಿಯಾಗಿ ನಡೀಲಿ ಅಂತ ಆಶಿಸ್ತಾ ಈ ಒಂದನ್ನು ಧನ್ಯವಾದ ಶಿಕ್ಷಕರು ಕೂಡ ಏನು ನಿಮಗೆ ಸಹಕಾರ ಬೇಕು ಮಾಸಕ್ಕಾಗ್ಬೋದು ಮಕ್ಕಳಿಗಾಗ್ಬೋದು ಏನೇ ಒಂದು ವಿಚಾರದಲ್ಲಿ ಸಹಕಾರ ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗಿಯಾಗಿ ಚೆನ್ನಾಗಿ ಆಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಇವತ್ತು ನಾವು ಪ್ರತಿದಿನ ನಾವು ಇವತ್ತು ನೋಡ್ತಾ ಇದ್ದೀವಿ ಕ್ರೀಡೆ ಅಂತಕ್ಕಂಥದ್ದು ಬರೀ ಏನು ಶಾಲಾ ಮಟ್ಟದಲ್ಲಿ ಮಾತ್ರ ಅಲ್ಲ ಇದು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನೀವು ವಿಶೇಷ ಅದರಲ್ಲಿ ಪರಿಣಿತಿಯನ್ನು ಹೊಂದಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗಳಿಸಿದಾಗ ಮುಂದೆ ನಿಮಗೆ ಒಳ್ಳೆ ಜೀವನದಲ್ಲಿ ಭವಿಷ್ಯದಲ್ಲಿ ಒಳ್ಳೆ ಸ್ಥಾನಗಳನ್ನು ಗಳಿಸ್ತಕ್ಕಂಥ ಅವಕಾಶಗಳು ಇರ್ತಕ್ಕಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಸೊ ಈಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ ಹಾಗೆ ಈಗಿಂದಲೇ ಕ್ರೀಡೆಯಲ್ಲಿ ನಿಮ್ಮಲ್ಲಿ ಯಾವುದೇ ಯಾವ ಒಂದು ಕ್ರೀಡೆಯಲ್ಲಿ ನಿಮಗೆ ಅಭಿರುಚಿ ಇದೆ ನಿಮಗೆ ಸಾಮರ್ಥ್ಯ ಇದೆ ಸ್ಕಿಲ್ ಇದೆ ಕೌಶಲ್ಯ ಇದೆ ಸೊ ಅದನ್ನೆಲ್ಲ ಇಲ್ಲಿಂದ ಬೆಳವಣಿಗೆ ಮಾಡಿಕೊಂಡು ನೀವು ಒಳ್ಳೆ ಕ್ರೀಡಾಪಟುಗಳಾಗಿ ಈ ಒಂದು ನಿಮ್ಮ ಶಾಲೆಯ ಹಾಗೂ ಈ ತಾಲೂಕಿನ ಕೀರ್ತಿಯನ್ನು ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೂ ತಗೊಂಡು ಹೋಗ್ತೀರಾ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಏನು ಎಲ್ಲರೂ ಏನು ಹೇಳಿದ್ದಾರೆ ಇಲ್ಲಿ ಏನು ಸೋಲಾಗ್ಬೋದು ಅಥವಾ ಗೆಲುವಾಗ್ಬೋದು ಅದನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಯಾವುದೇ ಗಲಭೆಗಳಾಗದ ರೀತಿಯಲ್ಲಿ ಏನು ಸೌಹಾರ್ದತೆಯಿಂದ ಈ ಒಂದು ಕ್ರೀಡೆಯನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಏನೇ ಆದರೂ ಕೂಡ ಪ್ರೀತಿಯಿಂದ ಸ್ವೀಕರಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಎಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೋ ಅದನ್ನು ಸರಿಪಡಿಸಿಕೊಂಡು ಒಳ್ಳೆ ಕ್ರೀಡಾಪಟುಗಳಾಗಿ ಮುಂದೆ ನಿಮ್ಮ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯಕ್ಕೆ ದಾರಿದೀಪಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ ಮಕ್ಕಳೆಲ್ಲ ಈಗಾಗಲೇ ಕ್ರೀಡೆಗೋಸ್ಕರ ಕಾಯ್ತಾ ಇದ್ದಾರೆ ಸೊ ನೀವೆಲ್ಲ ಏನು ಕ್ರೀಡೆಯಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಉಜ್ವಲ ಭವಿಷ್ಯಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಒಂದೆರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನಕ ಮಾತು ಈ ಸಂಸ್ಥೆಯ ಕಾರ್ಯದರ್ಶಿಗಳು
सहानुभूति विजय रेडिया सरकारी नौकर संघ अध्यक्ष आत्मीय सहित सर नरसिंहमूर्ति सरवर सी पी ओ सरवर अपर निम्गी अल निम्गिष्टेलू कगनगत क्रीडाकूट में भागवी ल सोल सोलू सोलू यार सोलतारो निजवा कॉम्पिटेटर्स अल्वा या सोतवर्गे बेदा सवकाशाशत आगे तपुन इन चना प्राक्टिस मुंे आ प्राक्टिस सोतु 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 ऐद्वरु मत सोल मत आ रीति प्राक्टिस भागवु मत मुद्दे दिन हूबली के नम तूक नम जिले वाले कीर्तिया तरु अंत क्रीडाकूट बड़ा यशस्वी नड़ी अंत आशिस्ता ना मुझे थैंक यू जय हिंद जय कर्नाटक शाले बहुत तुम का वह ये कार्यक्रम के तम सहाय नम विजयराजे आत्मीय वृत्ति बंदवरे मकड़े प्रति वर्षदे वर्ष नम क्यासंबली हूँ मटद क्रीडाकूटू तुम विजृंभण नदी अदे रीति नम स्थल सी आर पी एल रामूर्ति विशाल कृष्णमूर्ति स्थल सहकार शिक्षक सहकार तुम चेन आयोजन तुम चेन कार्यक्रम मत शाले मकलू शिक्षक अस्टे सवधान ये वग्वाद आत गलाटे सोलू गेलू सहज एरू समान स्वीक क्रीड यशस्वीगंत विनती अदे रीति नम चिन्ह शिक्षण बल के वत सौ रूपी इनू ऐन सहकार बे नम कड़ी सदा इतनी हेल्ता नुन मत मुझे जय हिंद।